दरभंगा जिला कमलापुर पुलिस थाने के सीपीआई श्रीमंत दयालाल को यूनाइटेड अस्पताल से जीरो ट्रैफिक के जरिए आज सुबह गुलबर्गा एयरपोर्ट से स्पेशल एयर एम्बुलेंस के जरिए स्पेशल इलाज के लिए मणिपाल अस्पताल को रवाना किया गया। सीपीआई श्रीमंत दयालाल गांजा इन्वेस्टिगेशन के लिए गए थे। इस दौरान 40 से ज़ायद लोगों ने इन पर हमला किया था, जिससे ये शदीद जख्मी हुए थे। इन्हें यूनाइटेड अस्पताल में इलाज के लिए भर्ती किया गया था और खुसूसी इलाज के लिए इन्हें आज एयर एम्बुलेंस के जरिए मणिपाल अस्पताल को रवाना किया गया। इवत्तु नम्म कलबुर्गी एयरपोर्ट दिंद विशेष एयर एम्बुलेंस श्रीमंत इल्लाळ ಒಬ್ಬ ದಕ್ಷ ಇನ್ಸ್ಪೆಕ್ಟರ್ ತನ್ನ ಕರ್ತವ್ಯಕ್ಕಾಗಿ ಬಾರ್ಡರ್ ಸ್ಟೇಟ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಹೋಗಿದ್ರು। ಅವ್ರ ಮೇಲೆ ಭಾಳ ಮಾರಣಾಂತಕರ ಹಲ್ಲೆ ಆಯಿತು। ಇಮಿಡಿಯೇಟ್ಲಿ ಅವರನ್ನು ಗುಲ್ಬರ್ಗಕ್ಕೆ ಕರೆಸಿ ಇನ್ ಯುನೈಟೆಡ್ ಹಾಸ್ಪಿಟಲಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಇಡೀ ಕಲಬುರಗಿ ಜನರು ಅವ್ರ ಬಗ್ಗೆ ಭಾಳ ಒಳ್ಳೆ ಇನ್ಸ್ಪೆಕ್ಟರ್ ಅಂತೇಳಿ ಪೂಜೆ ಪುರಸ್ಕಾರ ಮಾಡಿದ್ರು। ಟ್ರೀಟ್ಮೆಂಟ್ ಆಗಿ ನಾವು ನಮ್ಮ ಮುಖ್ಯಮಂತ್ರಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ನಮ್ಮ ಹೋಮ್ ಮಿನಿಸ್ಟರ್ ಅವರು ನಿರಂತರವಾಗಿ ನಮ್ಮ ಕಲಬುರಗಿ ಡಾಕ್ಟರ್ ಜೊತೆ ಸಂಪರ್ಕದಲ್ಲಿದ್ದರು, ನಮ್ಮ ಸಂಪರ್ಕದಲ್ಲಿದ್ದರು। ಆಮೇಲೆ ನಾವು ಕೂಡ ಹಾಸ್ಪಿಟಲ್ ಹೋಗಿ ಅವ್ರ ಕಂಡು ಹೇಗೆ ವೈದ್ಯನಾಗಿ ನಾನು ಸರ್ಜನ್ ಆಗಿ ಇಂಥ ಭಾಳ ಕೇಸಸ್ ನೋಡಿ ನಾನು ಆಕ್ಸಿಡೆಂಟ್ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ। ಅಲ್ಲಿ ನೋಡಿ ಅವ್ರ ಕಂಡೀಷನ್ನ ನಾವು ಡಾಕ್ಟ್ರಿಗೆ ಫ್ರೀಡಮ್ ಕೊಟ್ಟಿದ್ವಿ। ನೀವು ಯಾವಾಗ ಹೇಳ್ತೀರಿ ಇವ್ರ ಕಂಡೀಷನ್ ಇವ್ರಿಗೆ ಮತ್ತು ಹೈಯರ್ ಟ್ರೀಟ್ಮೆಂಟ್ ಇಲ್ಲಿ ಆಗಲಿ ಹೈದ್ರಾಬಾದ್ ಆಗಲಿ ಬೆಂಗಳೂರು ಆಗಲಿ ಮುಂಬೈ ಆಗಲಿ ನಮ್ಮ ಸರ್ಕಾರ ಎಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಹೇಳಿದರು। ಅದೇ ಪ್ರಕಾರ ಎರಡು ದಿವಸ ಟ್ರೀಟ್ಮೆಂಟ್ ಮಾಡಿ ಡಾಕ್ಟ್ರುಗಳು ಅವ್ರು ಶಿಫ್ಟ್ ಮಾಡೋದು ಕಂಡೀಷನ್ ಫಿಟ್ ಅಂತ ಫಿಟ್ನೆಸ್ ಹೇಳಿದ್ಮೇಲೆ ಇವತ್ತು ನಾವೆಲ್ಲರೂ ನಾನು ಬಸವರಾಜ ಮತ್ತಿಮೋಡ್ ನಮ್ಮ ಎಮ್ ಎಲ್ ಎ ಅವರು ಕಮಲಾಪುರ ಭಾಗದ ಜನರೆಲ್ಲರೂ ಬಂದು ನಾವು ಅವರಿಗೆ ಆಂಬ್ಯುಲೆನ್ಸಲ್ಲಿ ಕೂಡಿಸಿ ನಮ್ಮ ಎಸ್ ಪಿ ಮೇಡಮ್ ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ। ಇವತ್ತು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ। ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಆರಾಮಾಗಿ ಬರಲಿ ಅಂಥೇಳಿ। ಅವ್ರ ಜೊತೆಗೆ ಅವರ ಮನೆಯವರು ಮತ್ತು ಅವ್ರ ಮಗ ಮತ್ತು ಇಬ್ಬರು ಡಾಕ್ಟ್ರು ಅವರು ಹೈದ್ರಾಬಾದಿಂದ ಬಂದಿದ್ದಾರೆ। ಅವ್ರ ಡಾಕ್ಟ್ರ್ ಜೊತೆನೂ ಮಾತಾಡಿದ್ದೀವಿ। ಬಿ ಪಿ ಸ್ಟೇಬಲ್ ಇದೆ, 120/60 ಇದೆ, ಪಲ್ಸ್ ರೇಟು ಚೆನ್ನಾಗಿದೆ, ಸಡೇಷನ್ ಮಾಡಿ ಒಳ್ಳೆ ಕಂಡೀಷನಲ್ಲಿ ನಾನು ನೋಡಿದ್ದೀನಿ। ಈಗ ಅವರು ಶಿಫ್ಟ್ ಆಗಿದೆ, ಒಂದು ಈಗ 10 ಗಂಟೆಗೆ ಬಿಟ್ಟಿದ್ದಾರೆ, ಬೈ 11:20, 11:30 ಅಲ್ಲಿ ರೀಚ್ ಆಗ್ತಾರೆ। ಅಲ್ಲಿನೂ ಕೂಡ ನಮ್ಮ ಎಸ್ ಪಿ ಅವರು ನಾವೆಲ್ಲ ಮಾತಾಡಿ ನಮ್ಮ ಎಮ್ ಎಲ್ ಎ ಅವರು ಮಾತಾಡಿ ಅಲ್ಲಿ ರಿಶ್ಯೂ ಮಾಡಿ ತುರಂತರಾಗಿ ಅಲ್ಲಿ ಜೀರೋ ಟ್ರಾಫಿಕ್ ಮಾಡಿ ಅವರನ್ನು ಅಡ್ಮಿಟ್ ಮಾಡಿ ನನಗೆ ಭರೋಸಾ ಇದೆ ಅವ್ರು ಆರಾಮಾಗಿ ಬರ್ತಾರೆ। ಯಾವ ಇನ್ಸ್ಪೆಕ್ಟರ್ಗಳು ಕೂಡ ಯಾವ ರೀತಿಯಿಂದ ಹೆದರಿಕೆವಾಗಬಾರ್ದು, ನಿಮ್ಮ ಕರ್ತವ್ಯ ಇದೇ ಥರ ಮಾಡ್ತಾ ಇರ್ರಿ। ನಿಮಗೆ ಎಲ್ಲ ರೀತಿಯಿಂದ ಜನರ ಇದಕ್ಕೆ ಯಾವುದು ಇದು ಎಲ್ಲ ನಿಮ್ಮ ಸಪೋರ್ಟ್ ಇರ್ತದೆ, ಒಳ್ಳೆಯ ಕೆಲಸ ಮಾಡೋರಿಗೆ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಅವರಿಗೆ ಆಶ್ವಾಸ ಕೊಡ್ತೀನಿ। ಇವತ್ತಿನ ಬೆಳಿಗ್ಗೆ ಎಲ್ಲ ರಿಪೋರ್ಟ್ಸ್ಗಳು ನೋಡಿದ್ರೆ ಅವ್ರ ಕಂಡೀಷನ್ ಹೇಗಿದೆ? ಇವತ್ತಿನ ಕಂಡೀಷನ್ ನಾನು ಡಾಕ್ಟ್ರಿಗೆ ಮಾತಾಡಿದ್ದೀನಿ, ವಿಕ್ರಮ್ ಸಿದ್ಧಾ ರೆಡ್ಡಿ ಅವ್ರಿಗೆ ಮಾತಾಡಿದ್ದೀನಿ, ಎಲ್ಲರಿಗೆ ಮಾತಾಡಿದ್ದೀನಿ, ನಾನು ನೋಡಿದ್ದೀನಿ, ಎಲ್ಲ ವೈಟಲ್ ಡಾಟಾ ನೋಡಿದ್ದೀನಿ। ಕಂಡೀಷನ್ ಇಂಪ್ರೂವ್ಮೆಂಟ್ ಆದಾಗೆ ಫಿಟ್ನೆಸ್ ಆದಾಗೆ ಅವ್ರು ಫಿಟ್ ಇದ್ದಂಥ ಡಾಕ್ಟರ್ ಕಮಿಟಿ ಹೇಳಿದ್ಮೇಲೆ ಇವತ್ತು ಅಲ್ಲಿ ಹೋಗ್ತಾ ಇದ್ದಾರೆ। ಹೈಯರ್ ಟ್ರೀಟ್ಮೆಂಟ್ ಕೊಟ್ಟೆ, ಅಲ್ಲಿ ಬೇರೆ ಬೇರೆ ಸ್ಪೆಷಲಿಸ್ಟ್ ಸಿಗ್ತಾರೆ, ಅವ್ರಿಗೂ ಫ್ಯಾಮಿಲಿ ಮೆಂಬರ್ನು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ ಅಂತೇಳಿ ಅಲ್ಲಿ ಶಿಫ್ಟ್ ಆಗಿದ್ದಾರೆ। ಇಲ್ಲಿ ಮಾಡ್ಬೋದು, ಇಲ್ಲಿ ಮಾಡ್ಬೋದಾಗಿತ್ತು, ಬಟ್ ಇದೊಂದು ವಿಶೇಷ ಕೇಸು, ನಾವು ಯಾವ ರೀತಿಯಿಂದ ರಿಸ್ಕ್ ತಗೋಬಾರ್ದು ಅಂತ ಹೇಳಿ ಕಳಿಸಿದೀವಿ ಅಷ್ಟೇ। ನಮ್ಮ ಡಾಕ್ಟರು ನಮ್ಮ ಗುಲ್ಬರ್ಗ ಡಾಕ್ಟರ್ ಕಾಂಪಿಟೆಂಟ್ ಇದ್ದಾರೆ, ಏಬಲ್ ಇದ್ದಾರೆ, ಕೇಪಬಲ್ ಇದ್ದಾರೆ, ಇಂಥ ಭಾಳಷ್ಟು ಕೇಸ್ ಮಾಡಿದ್ದಾರೆ। ವಿಕ್ರಮ್ ಸಿದ್ಧಾರೆಡ್ಡಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ತಾವು ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದೀರಿ। ನಮ್ಮ ಈ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಸರ್ಕಾರ ನಮ್ಮ ಜನರು ನಿಮ್ಮ ಹಾಸ್ಪಿಟಲ್ಗೆ ಋಣಿಯಾಗಿದ್ದಾರೆ ಅಂತ ಹೇಳ್ತೀನಿ। ಧನ್ಯವಾದ। ಕಂಡೀಷನ್ ನಾರ್ಮಲ್ ಇದೆ, ಸ್ಟೇಬಲ್ ಇದ್ದಾರೆ, ನಿನ್ನೆಕ್ಕಿಂತ ಬೆಟರ್, ಸೊ ಪ್ರತಿದಿನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ। ಸೊ ಇವಾಗ ಇಲ್ಲಿಂದ ಗುಲ್ಬರ್ಗಾದಿಂದ ಒಂದು ಸ್ಪೆಷಲ್ ಏರ್ ಆ್ಯಂಬ್ಯುಲೆನ್ಸ್ ಅವರಿಗೆ ಎಚ್ ಎಲ್ ಏರ್ಪೋರ್ಟ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿದೆ ಮತ್ತು ಅಲ್ಲಿಂದ ಮಣಿಪಾಲ್ ಹಾಸ್ಪಿಟಲ್ ಹೋಗ್ತಾರೆ। ಇಲ್ಲಿ ಕೂಡ ಜೀರೋ ಟ್ರಾಫಿಕ್ ಮಾಡಿ ಅವರಿಗೆ ಕರ್ಕೊಂಡ್ಬಂದಿದ್ದೀವಿ। ಅಲ್ಲಿ ಕೂಡ ನಾವು ಟ್ರಾಫಿಕ್ ಅಡಿಷನಲ್ ಸಿ ಪಿ ಹತ್ತಿರ ಮಾತಾಡಿದ್ದೀವಿ, ಅವರು ಕೂಡ ಅಲ್ಲಿ ಜೀರೋ ಟ್ರಾಫಿಕ್ಕಲ್ಲಿ ಅವರಿಗೆ ಕರ್ಕೊಂಡು ಹೋಗಿ ಮಣಿಪಾಲ್ಗೆ ಬಿಡ್ತಾರೆ। ಅವರ ವೈಫ್ ಮತ್ತು ಮಗ ಹೋಗಿದ್ದಾರೆ। ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ನಮ್ಮ ಆರ್ ಪಿ ಐ ಅಲ್ಲಿ ಆಲ್ರೆಡಿ ಇದ್ದಾರೆ, ಇಲ್ಲಿಂದ ಕೂಡ ನಮ್ಮ ಒಬ್ಬರು ಇನ್ಸ್ಪೆಕ್ಟರ್ ಬಿಟ್ಟಿದ್ದಾರೆ।
लोकल ऑफिसर्स लोकल ऑफिसर्स गए लोकल डीसीपी इंस्पेक्टर गए अल्ली ऑलरेडी कोऑर्डिनेट मार्ता इद्दारे।